ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಸಾಮಾನ್ಯವಾಗಿ ನ್ಯಾಷನಲ್ ಎಮರ್ಜೆನ್ಸಿ ಅಥವಾ ಸ್ಟೇಟ್ ಎಮರ್ಜೆನ್ಸಿಯನ್ನು ಯಾಕೆ ಡಿಕ್ಲೇರ್ ಮಾಡ್ತಾರೆ ಗೊತ್ತಾ? ಯುದ್ಧ ಆದರೆ ಮಾಡ್ತಾರೆ, ನ್ಯಾಚುರಲ್ ಡಿಸಾಸ್ಟರ್ ಆಗಿ ಅಪಾರ ಹಾನಿ ಆದರೆ ಮಾಡ್ತಾರೆ. ಮೊನ್ನೆ ಶ್ರೀಲಂಕಾದಲ್ಲಿ ಬೊಕ್ಕಸ ಖಾಲಿ ಆಗಿ ದೇಶ ಮುನ್ನಡೆಸಲಿಕ್ಕಾಗಲ್ಲ ಅಂತ ಡಿಕ್ಲೇರ್ ಮಾಡಿದರು. ಇಂದಿರಾ ಗಾಂಧಿ ಟೈಮ್ನಲ್ಲೇ ಆಂತರಿಕ ಗಲಭೆಗಳಿಂದಾಗಿ ಡಿಕ್ಲೇರ್ ಮಾಡಿದರು. ಇವೆಲ್ಲ ಸಾಮಾನ್ಯ, ಆದರೆ ರೇಪ್ ಎಮರ್ಜೆನ್ಸಿ ಅಂತ ಕೇಳಿದ್ದೀರಾ? ಹೌದು ಸ್ನೇಹಿತರೆ, ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ರೇಪ್ಗಳ ಮತ್ತು ಮಹಿಳೆಯರ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಹೆಚ್ಚಾಗ್ತಿರೋದ್ರಿಂದ ರೇಪ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಲಾಗಿದೆ. ಸ್ನೇಹಿತರೆ, ಒಂದು ವರದಿ ಪ್ರಕಾರ ಪಾಕಿಸ್ತಾನದಲ್ಲಿ ಕಳೆದ 6 ತಿಂಗಳುಗಳಲ್ಲಿ 2439 ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ. ಹಾಗೆ 90 ಮಹಿಳೆಯರನ್ನು ಹಾನರ್ ಕಿಲ್ಲಿಂಗ್ ಮಾಡಲಾಗಿದೆ. ಹ್ಯೂಮನ್ ರೈಟ್ಸ್ ಕಮಿಷನ್ ಆಫ್ ಪಾಕಿಸ್ತಾನ್ ಹೇಳುವ ಪ್ರಕಾರ ಕಳೆದ 6 ವರ್ಷಗಳಲ್ಲಿ 22,000 ರೇಪ್ಗಳಾಗಿವೆ, 2,300 ಮಹಿಳೆಯರ ಕಿಡ್ನ್ಯಾಪ್ ಆಗಿದೆ. ಪಾಕಿಸ್ತಾನದಲ್ಲಿ ಪ್ರತಿದಿನ 11 ರೇಪ್ ಕೇಸ್ ರಿಪೋರ್ಟ್ ಆಗ್ತವೆ. ಮೂಲಗಳು ಹೇಳೋ ಪ್ರಕಾರ ಈ ಕೇಸ್ಗಳಲ್ಲಿ ರೇಪ್ಗೊಳಗಾದ ವಿಕ್ಟಿಮ್ಗಳ ಮೇಲೆ ಆರೋಪ ಹೊರಿಸೋದು ಹೆಚ್ಚು. 22,000 ರೇಪ್ ಕೇಸ್ಗಳಲ್ಲಿ ಕೇವಲ 77 ಅಪರಾಧಿಗಳಿಗೆ ಶಿಕ್ಷೆಯಾಗಿದೆ. ಈ ರಿಪೋರ್ಟ್ ಕಾರ್ಡ್ ಹೇಳುತ್ತೆ ಪಾಕಿಸ್ತಾನದ ಕಾನೂನು ಸುವ್ಯವಸ್ಥೆ ಎಷ್ಟು ಚೆನ್ನಾಗಿದೆ, ಆಡಳಿತ ಎಷ್ಟು ಉತ್ತಮವಾಗಿದೆ ಮತ್ತು ಅದು ಮಹಿಳೆಯರಿಗೆ ಎಷ್ಟು ಸೇಫ್ ಆಗಿದೆ ಅಂತ. ಇನ್ನು ಪಂಜಾಬ್ನಲ್ಲಿ ಪ್ರತಿದಿನ 4-5 ರೇಪ್ ಕೇಸ್ಗಳು ರಿಪೋರ್ಟ್ ಆಗ್ತವೆ. IFFCA ಡೇಟಾ ಹೇಳೋ ಪ್ರಕಾರ ಪಂಜಾಬ್ನಲ್ಲಿ ಕಳೆದ 4 ವರ್ಷಗಳಲ್ಲಿ 14,456 ರೇಪ್ ಆಗಿವೆ. ಅಷ್ಟೇ ಅಲ್ಲ, ಮಹಿಳೆಯರ ಮೇಲೆ ಕೆಲಸ ಮಾಡುವಲ್ಲಿ ಮತ್ತು ಮನೆಗಳಲ್ಲಿ ದೌರ್ಜನ್ಯ ಹೆಚ್ಚಾಗ್ತಿದೆ. 2018 5,048 ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ವೈಲೆನ್ಸ್ ರಿಪೋರ್ಟ್ ಆಗಿದೆ. 2019 4,175, 2020 ಮತ್ತು 2021 ಕೇಸ್ ರಿಪೋರ್ಟ್ ಆಗಿರೋದನ್ನು ಸ್ವತಃ ಹ್ಯೂಮನ್ ರೈಟ್ ಮಿನಿಸ್ಟ್ರಿ ಒಪ್ಪಿಕೊಂಡಿದೆ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2021 156 ದೇಶಗಳಲ್ಲಿ ಪಾಕಿಸ್ತಾನ 153 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ. ಇದರಲ್ಲೇ ಗೊತ್ತಾಗುತ್ತೆ ಜೆಂಡರ್ ಈಕ್ವಾಲಿಟಿ ಪಾಕಿಸ್ತಾನದಲ್ಲಿ ಎಷ್ಟಿದೆ ಅಂತ. 2016 ಥಾಮಸ್ ರ್ಯೂಟರ್ಸ್ ಫೌಂಡೇಶನ್ ಪೋಲ್ ವರದಿ ಮಾಡಿರೋ ಪ್ರಕಾರ ಪಾಕಿಸ್ತಾನ ಮಹಿಳೆಯರಿಗೆ ಪ್ರಪಂಚದ 3ನೇ ಅಪಾಯಕಾರಿ ದೇಶ ಆಗಿದೆ. 90% ಪಾಕಿಸ್ತಾನಿ ಮಹಿಳೆಯರು ಡೊಮೆಸ್ಟಿಕ್ ವಯಲೆನ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಹಾಗೆ 1,000 ಮಹಿಳೆಯರನ್ನು ಹಾನರ್ ಕಿಲ್ಲಿಂಗ್ ಮಾಡಲಾಗುತ್ತೆ. ಇದನ್ನೆಲ್ಲ ಸರಿಪಡಿಸಲು ಪಂಜಾಬ್ನ ಹೋಮ್ ಮಿನಿಸ್ಟರ್ ಅಟ್ಟಾ ಟರರ್ ಈ ರೇಪ್ ಎಮರ್ಜೆನ್ಸಿ ಜಾರಿಗೆ ತಂದಿದ್ದಾರೆ. ಹಾಗೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅರಿವು ಮೂಡಿಸಲು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆ್ಯಂಟಿ ರೇಪ್ ಆ್ಯಪನ್ನು ಕೂಡ ಲಾಂಚ್ ಮಾಡಲಾಗಿದೆ. ಹಾಗೆ ರೆಫರೆನ್ಸ್ಗಾಗಿ DNA ಸ್ಯಾಂಪಲ್ಗಳನ್ನು ಸಂಗ್ರಹಿಸಲಾಗ್ತಿದೆ. ರೇಪ್ ಕೇಸ್ಗಳು ಕೇವಲ ಪಾಕಿಸ್ತಾನದಲ್ಲಷ್ಟೇ ಅಲ್ಲ, ಭಾರತದಲ್ಲೂ ಕೂಡ ಹೆಚ್ಚಾಗೇ ಆಗ್ತಿವೆ. ಪ್ರತಿದಿನ 77 ರೇಪ್ ರಿಪೋರ್ಟ್ ಆಗ್ತಿವೆ. ಹಾಗೆ 2020 28,076 ರೇಪ್ ರಿಪೋರ್ಟ್ ಆಗಿವೆ. ರೇಪ್ಗಳು ಹೆಚ್ಚಾಗಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣಗಳಲ್ಲಿ ಕಂಡುಬರೋದು ಒಂದು ವಿಪರ್ಯಾಸದ ಸಂಗತಿ ಅಂತಲೇ ಹೇಳಬಹುದು. 1947 ಇಂಡಿಯಾ ಪಾಕಿಸ್ತಾನ್ ಪಾರ್ಟಿಷನ್ ಸಮಯದಲ್ಲಿ ಉಭಯ ಹಿಂದೂ ಮತ್ತು ಮುಸ್ಲಿಂ ಪ್ರಜೆಗಳಿಂದ ಬರೋಬ್ಬರಿ 100,000 ಮಹಿಳೆಯರ ಸಾಮೂಹಿಕ ಅತ್ಯಾಚಾರ ಆಗಿದ್ದು ಒಂದು ಹೇಸಿಗೆಯ ವಿಷಯ. ಏಷ್ಯಾದಲ್ಲೇ ಈ ರೇಪ್ಗಳು ಏಕೆ ಹೆಚ್ಚಾಗ್ತಿವೆ? ನನ್ನ ಪ್ರಕಾರ ಇದಕ್ಕೆ ಉತ್ತರ ಹೇಳೋದಾದರೆ ಪುರುಷ ಪ್ರಧಾನ ಸಮಾಜ ಈ ದೇಶಗಳಲ್ಲಿ ಹೆಚ್ಚಾಗಿದೆ. ಮಹಿಳೆಯರಿಗೆ ಸೂಕ್ತ ಸ್ಥಾನಮಾನ, ಗೌರವ, ರಕ್ಷಣೆ ಸಿಗ್ತಿಲ್ಲ. ಹಾಗೆ ಹೆಣ್ಣು ಒಂದು ಭೋಗದ ವಸ್ತು ಅಂತ ತಿಳಿದುಕೊಂಡು ಕಾಮದ ದೃಷ್ಟಿ ನೋಡಲಾಗುತ್ತೆ. ಶಿಕ್ಷಣದ ಕೊರತೆಯಿಂದಾಗಿ ವೈಚಾರಿಕ ನೆಲೆಗಟ್ಟಿನಲ್ಲಿ ಚಿಂತನೆ ಮಾಡಲಾಗದೆ ಹೀಗಾಗ್ತಿದೆ. ಸರಿಯಾದ ಕಾನೂನು ಮತ್ತು ಬಲಿಷ್ಠ ಆಡಳಿತದ ಕೊರತೆಯಿಂದಾಗಿ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಿದೆ. ಲೈಂಗಿಕತೆಯ ಬಗ್ಗೆ ಮುಕ್ತವಾಗಿ ಮಾತನಾಡದೇ ಇರೋದು ಮತ್ತು ಲೈಂಗಿಕ ಶಿಕ್ಷಣದ ಕೊರತೆಯಿಂದಾಗಿ ಕೂಡ ಈ ಅವಘಡ ಸಂಭವಿಸುತ್ತಿದೆ ಅಂತ ಹೇಳಬಹುದು. ಆದರೆ ದಿ ಗ್ರೇಟ್ ಇಮ್ರಾನ್ ಖಾನ್ ಸಾಹೇಬರು ಹೇಳೋ ಪ್ರಕಾರ ರೇಪ್ ಆಗಲು ಮಹಿಳೆಯರು ತುಂಡು ಬಟ್ಟೆ ಹಾಕೋದೇ ಕಾರಣ ಅಂತೆ. ಹಾಗಾದರೆ ಪಾಕಿಸ್ತಾನದ ಮಹಿಳೆಯರೆಲ್ಲ ಏನು ಬಿಕನಿ ಹಾಕ್ಕೊಂಡು ಓಡಾಡ್ತಾರಾ? ಮುಖಾನು ಕಾಣದ ಹಾಗೆ ಮುಚ್ಚಿಕೊಂಡಿರ್ತಾರೆ. ಯುರೋಪ್ ಮತ್ತು ಇತರ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಹಿಳೆಯರೆಲ್ಲ ತುಂಡು ಬಟ್ಟೆನೇ ಹಾಕೋದು, ಅಲ್ಲಿ ಯಾಕೆ ರೇಪ್ ಆಗಲ್ಲ? ಖಾನ್ ಸಾಹೇಬರು ಓದಿಕೊಂಡಿರುವವರು, ದೇಶ ಸುತ್ತಿದವರು, ಅಲ್ಲದೆ ಪ್ರಧಾನಿ ಹುದ್ದೆಯಲ್ಲಿದ್ದವರು. ಇಂತಹ ಮಾತನಾಡೋದು ಅವರ ಮನಸ್ಥಿತಿಯನ್ನು ತಿಳಿಸುತ್ತೆ. ರೇಪ್ ಮಾಡುವವರ ಸೈಕಾಲಜಿನೇ ಬೇರೆ, ವಿಕೃತ ಕಾಮಿಗಳಾಗಿರ್ತಾರೆ. ಕೇವಲ ರೇಪ್ ಮಾಡಿದರೆ ಮಾತ್ರ ಗಂಡಸ. ಈ ರೀತಿ ವ್ಯಕ್ತಿಗಳನ್ನು ಕಂಡ ಕಂಡಲ್ಲಿ ಗುಂಡಿಟ್ಟುಕೊಳ್ಳಬೇಕು. ಚಿಕ್ಕ ಚಿಕ್ಕ ಹಸುಗುಸುಗಳನ್ನು ನೋಡದೆ ಹಣ್ಣು ಹಣ್ಣು ಮುದುಕಿಯರ ಮೇಲೂ ಅತ್ಯಾಚಾರ ಮಾಡ್ತಾರೆ ಅಂದರೆ ಅವರು ಮನುಷ್ಯರೇ ಅಲ್ಲ, ಸೈಕೋಗಳು. ಅವರಿಗೆ ಬದುಕುವ ಯಾವ ಹಕ್ಕೂ ಇಲ್ಲ. ಎತ್ರ ನಾರೆಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಎತ್ರೈತಸ್ತು ನಾ ಪೂಜ್ಯಂತೆ ಸರ್ವಾಸ್ತ್ರ ಫಲಕ್ರಿಯ. ಎಲ್ಲಿ ಹೆಣ್ಣಿಗೆ ಗೌರವ ಕೊಡಲಾಗುತ್ತೋ ಅಲ್ಲಿ ದೇವರು ನೆಲೆಸಿರ್ತಾನೆ. ಎಲ್ಲಿ ಹೆಣ್ಣಿಗೆ ಗೌರವ ಸಿಗಲ್ವೋ ಅಂಥ ಸ್ಥಳದಲ್ಲಿ ಎಂತಹ ಪುಣ್ಯದ ಕೆಲಸ ಮಾಡಿದರೂ ಫಲ ಕೊಡೋದಿಲ್ಲ. ಇದು ಮನುಸ್ಮೃತಿಯಲ್ಲಿ ಹೆಣ್ಣಿನ ಬಗ್ಗೆ ಹೇಳಿರೋ ಒಂದು ಶ್ಲೋಕ.
ಸ್ನೇಹಿತರೆ, ಹೆಣ್ಣಿಲ್ಲದ ಜಗತ್ತೇ ಇಲ್ಲ. ಆಕೆಗೂ ಒಂದು ಮನಸ್ಸಿದೆ, ಭಾವನೆಗಳಿವೆ, ಸ್ಪಂದನೆಗಳಿವೆ, ಆಸೆ ಆಕಾಂಕ್ಷೆಗಳಿವೆ, ಸ್ವತಂತ್ರವಾಗಿ ಬದುಕುವ ಹಕ್ಕಿದೆ. ಅದನ್ನರಿತು ಅವಳಿಗೂ ಗೌರವ ಕೊಡೋಣ, ಸಹಬಾಳ್ವೆ ನಡೆಸೋಣ. ಹೆಣ್ಣು ದೈಹಿಕವಾಗಿ ಸ್ವಲ್ಪ ಬಲಹೀನಳಾಗಿರಬಹುದು, ಆದರೆ ಮಾನಸಿಕವಾಗಿ ಬಲಶಾಲಿಯಾಗಿದ್ದಾಳೆ. ಏನನ್ನು ಬೇಕಾದರೂ ಸಾಧಿಸೋ ಛಲ ಇದೆ. ಹೆಣ್ಣು ಅಂದ್ರೇನೆ ವಿಸ್ಮಯ. ಆ ವಿಸ್ಮಯವನ್ನು ಅರಿತವನ ಬಾಳು ಅವಿಸ್ಮರಣೀಯ ಆಗುತ್ತೆ. ಆಕೆಯ ಮೇಲೆ ಶೋಷಣೆ ಬೇಡ, ಲೈಂಗಿಕ ದೌರ್ಜನ್ಯ ಬೇಡ, ಈ ಅತ್ಯಾಚಾರ ಅನ್ನೋ ಸಮಾಜದ ಪಿಡುಗನ್ನು ನಾವೆಲ್ಲರೂ ಸೇರಿ ಓಡಿಸೋಣ, ಹೆಣ್ಣು ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ ಎಂದು ಹೇಳ್ತಾ, ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್.